ಸ್ನೇಹಿತರೆ, ಪಡುವಲಕಾಯಿಯಿಂದ ವಿವಿಧ ಅಡುಗೆಗಳನ್ನು ಮಾಡೋದನ್ನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳನ್ನು ನೋಡಿ. ಪಡುವಲಕಾಯಿಯಿಂದ ಜೀರಿಗೆ ಬೆಂದಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಅದರ ಬೀಜವನ್ನು ತೆಗೆದಿಟ್ಟುಕೊಂಡು ನಿಮಗೆ ಬೇಕಾದ ಆಕಾರದಲ್ಲಿ ಹೋಳುಗಳನ್ನು ಮಾಡಿಕೊಳ್ಳಿ. ಈ ಹೋಳುಗಳಿಗೆ ನೀರನ್ನು ಹಾಕಿ ಬೇಯಲು ಇಡಿ. ಚೆನ್ನಾಗಿ ಬೆಂದ ನಂತರ ಇದಕ್ಕೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಹಾಕಿಕೊಳ್ಳಿ. ಈ ಬೆಂದಿಯು ಸಿಹಿ ಸಿಹಿ ಆಗಿದ್ದರೆ ಊಟ ಮಾಡಲು ಚೆನ್ನಾಗಿರುತ್ತೆ. ನಾನಿಲ್ಲಿ ಜೋನಿ ಬೆಲ್ಲವನ್ನು ಹಾಕಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕೆಂಪು ಮೆಣಸಿನಕಾಯಿ ಪುಡಿಯನ್ನು ಹಾಕಿಕೊಳ್ಳಿ. ಮಿಕ್ಸಿ ಜಾರ್ಗೆ ತೆಂಗಿನ ತುರಿ ಮತ್ತು ಜೀರಿಗೆಯನ್ನು ಹಾಕಿ ನೀರಿನೊಂದಿಗೆ ನುಣ್ಣಗೆ ರುಬ್ಬಿಕೊಳ್ಳಿ. ಈ ರುಬ್ಬಿದ ಮಿಶ್ರಣವನ್ನು ಬೇಯುತ್ತಿರುವ ಪಡುವಲಕಾಯಿ ಹೋಳಿಗೆ ಹಾಕಿ ಕುದಿಯಲು ಇಡಿ. ನಂತರ ಬೇಕಷ್ಟು ನೀರನ್ನು ಸೇರಿಸಿ ಪುಟ್ಟ ಬಾಣಲಿಯಲ್ಲಿ ಜೀರಿಗೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿಯನ್ನು ತುಪ್ಪ ಹಾಕಿಕೊಂಡು ಒಗ್ಗರಣೆ ತಯಾರಿಸಿಕೊಳ್ಳಿ. ಈ ಒಗ್ಗರಣೆಯನ್ನು ಬೇಯುತ್ತಿರುವ ಮಿಶ್ರಣಕ್ಕೆ ಹಾಕಿ ಒಂದು ಕುದಿಸಿದರೆ ಜೀರಿಗೆ ಬೆಂದಿಯು ಅನ್ನದೊಡನೆ ಊಟ ಮಾಡಲು ತಯಾರಾಗುತ್ತೆ. ಇದನ್ನು ಬಾಣಂತಿಯರಿಗೂ ಕೊಡಬಹುದು. ಈ ಜೀರಿಗೆ ಬೆಂದಿಯನ್ನು ಹೆಚ್ಚಾಗಿ ದಕ್ಷಿಣ ಕನ್ನಡದಲ್ಲಿ ಮಾಡ್ತಾರೆ. ಇದನ್ನು ನನ್ನ ಮಗಳ ಅತ್ತೆ ಜ್ಯೋತಿಯವರಿಂದ ನಾನು ಕಲಿತುಕೊಂಡೆ. ಪಡುವಲಕಾಯಿಯಿಂದ ಒಂದೇ ರೀತಿಯ ಅಡುಗೆ ಮಾಡುವ ಬದಲು ನಾವು ಬೇರೆ ಬೇರೆ ವಿಧಾನದಲ್ಲಿ ಅಡುಗೆಗಳನ್ನು ಮಾಡಬಹುದು. ಈಗ ಮಸಾಲ ಕೂಟು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇದರ ಬೀಜಗಳನ್ನು ಬೇರ್ಪಡಿಸಿಕೊಳ್ಳಿ. ನಂತರ ಚಿಕ್ಕದಾಗಿ ಹೋಳುಗಳನ್ನು ಮಾಡಿಕೊಳ್ಳಿ. ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಿಕೊಂಡು ಅದಕ್ಕೆ ಉದ್ದಿನಬೇಳೆ, ಸಾಸಿವೆ, ಹಸಿಮೆಣಸಿನಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ತಯಾರಿಸಿಕೊಂಡು ಕತ್ತರಿಸಿಟ್ಟ ಪಡುವಲಕಾಯಿ ಹೋಳುಗಳನ್ನು ಹಾಕಿ ಸ್ವಲ್ಪ ಬಾಡಿಸಿಕೊಳ್ಳಿ. ನಂತರ ನೀರನ್ನು ಹಾಕಿ ಮೆತ್ತಗಾಗುವ ತನಕ ಬೇಯಿಸಿಕೊಳ್ಳಿ. ಹೋಳುಗಳು ಬೆಂದಾವಾಗ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿ ಬೇಯಿಸಿಕೊಳ್ಳಿ. ನಂತರ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ, ನಾನು ಕಪ್ಪು ಉದ್ದಿನಬೇಳೆಯನ್ನೇ ಹೆಚ್ಚಾಗಿ ಬಳಸೋದು. ಇದರ ವಿಡಿಯೋವನ್ನು ಲಿಂಕ್ನಲ್ಲಿ ನೋಡಬಹುದು. ನಂತರ ಕೊತ್ತಂಬರಿ ಬೀಜ, ಕಾಳುಮೆಣಸು, ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ, ಕರಿಬೇವನ್ನು ಹಾಕಿ ಕೆಂಪಗಾಗುವ ತನಕ ಹುರಿದುಕೊಳ್ಳಿ. ನಂತರ ಉರಿಯನ್ನು ಕಡಿಮೆ ಮಾಡಿ ತೆಂಗಿನಕಾಯಿ ಹೋಳುಗಳನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ಮಿಕ್ಸಿ ಜಾರ್ಗೆ ಈ ಮಸಾಲೆ ಮತ್ತು ಹುಣಸೆ ಹಣ್ಣನ್ನು ಹಾಕಿ ಮೊದಲಿಗೆ ಪುಡಿ ಮಾಡಿಕೊಳ್ಳಿ. ನಂತರ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಬೇಯುತ್ತಿರುವ ಹೋಳಿಗೆ ಹಾಕಿ ಸ್ವಲ್ಪ ನೀರನ್ನು ಬೆರೆಸಿಕೊಳ್ಳಿ. ನಂತರ ಗಟ್ಟಿಯಾಗಿ ಬೇಯಿಸಿಕೊಂಡ ತೊಗರಿಬೇಳೆಯನ್ನು ಬೆರೆಸಿಕೊಳ್ಳಿ. ತೊಗರಿಬೇಳೆಯನ್ನು ಹಾಕೋದ್ರಿಂದ ಕೂಟು ದಪ್ಪನಾಗಿ ಬರುತ್ತೆ.
ಈ ಮಿಶ್ರಣವು ಚೆನ್ನಾಗಿ ಕುದಿದ ನಂತರ ಚಪಾತಿ ಅಥವಾ ಬಿಸಿ ಅನ್ನದೊಟ್ಟಿಗೆ ಊಟ ಮಾಡಲು ಚೆನ್ನಾಗಿರುತ್ತೆ. ಹೀಗೆ ಆರೋಗ್ಯಕರವಾಗಿ ಪಡುವಲಕಾಯಿಯಿಂದ ಎರಡು ರೀತಿಯ ಅಡುಗೆಗಳನ್ನು ಮಾಡೋದನ್ನು ನೋಡಿದ್ರಿ. ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ಧನ್ಯವಾದಗಳು.